ವಾಟ್ಸಾಪ್ ಫೀಚರ್ನಲ್ಲಿ ಮಹತ್ವದ ಬದಲಾವಣೆ, ಎರಡು ಹೊಸ ಸೌಲಭ್ಯಗಳು. 2009 ಆರಂಭವಾದ ವಾಟ್ಸಾಪ್ ಕಳೆದ 10 ವರ್ಷದಲ್ಲಿ ಜಗತ್ತಿನಾದ್ಯಂತ 1.5 ಬಿಲಿಯನ್ ಬಳಕೆದಾರರನ್ನ ಹೊಂದಿದೆ. ಅವುಗಳ ಪೈಕಿ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ 200 ಮಿಲಿಯನ್ ಬಳಕೆದಾರರಿದ್ದಾರೆ. ಬಳಕೆದಾರರ ಸೌಲಭ್ಯಕ್ಕಾಗಿ ವಾಟ್ಸಾಪ್ ಹೊಸ ಫೀಚರ್ಗಳನ್ನು ಪರಿಚಯಿಸ್ತಾ ಬಂದಿದೆ. ಬದಲಾಗುತ್ತಿರುವ ಸಾಮಾಜಿಕ ಸನ್ನಿವೇಶಗಳಲ್ಲಿ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸುವುದು ಸೋಷಿಯಲ್ ಮೀಡಿಯಾ ಕಂಪನಿಗಳ ಎದುರಿಗಿರುವ ದೊಡ್ಡ ಸವಾಲಾಗಿದೆ. ಸೋಷಿಯಲ್ ಮೀಡಿಯಾ ಕಂಪನಿಗಳು ಈ ನಿಟ್ಟಿನಲ್ಲಿ ಆದ್ಯತೆ ಮೇರೆಗೆ ಕೆಲಸ ಮಾಡುತ್ತಿವೆ. ಹಾಗಾಗಿ ಹೊಸ ಹೊಸ ಫೀಚರ್ಗಳನ್ನು ಜಾರಿಗೊಳಿಸಲು ಕಾರ್ಯಮಗ್ನರಾಗಿದ್ದಾರೆ. ಜನಪ್ರಿಯ ಮೆಸೇಜಿಂಗ್ ತಾಣ ವಾಟ್ಸಾಪ್ ಇದೀಗ ಹೊಸ ಫೀಚರ್ ತರಲು ಮುಂದಾಗಿದೆ. ಕಳೆದ ವರ್ಷ ಫಾರ್ವರ್ಡೆಡ್ ಎಂಬ ಲೇಬಲ್ ಪರಿಚಯಿಸಿದ ವಾಟ್ಸಾಪ್ ಫಾರ್ವರ್ಡೆಡ್ ಮೆಸೇಜ್ಗಳಿಗೆ ಹೊಸ ಸ್ವರೂಪ ನೀಡಲು ಸಿದ್ಧತೆ ನಡೆಸಿದೆ. ವಾಟ್ಸಾಪ್ ಇನ್ನು ಮುಂದೆ ಫಾರ್ವರ್ಡ್ ಮೆಸೇಜ್ಗಳನ್ನು ಎರಡು ರೀತಿಯಲ್ಲಿ ಗುರುತಿಸಲಿದೆ. ಒಂದು ಫಾರ್ವರ್ಡೆಡ್ ಇನ್ಫೋಸ್, ಇನ್ನೊಂದು ಫ್ರೀಕ್ವೆಂಟ್ಲಿ ಫಾರ್ವರ್ಡ್, ಸತತವಾಗಿ ಫಾರ್ವರ್ಡ್ ಮಾಡಲಾದ ಎಂಬ ಲೇಬಲ್ ಕಾಣಿಸಿಕೊಳ್ಳಲಿದೆ. ಈ ಫೀಚರ್ ಮೂಲಕ ಬಳಕೆದಾರರಿಗೆ ತಾವು ಕಳಿಸಿದ ಸಂದೇಶ ಎಷ್ಟು ಬಾರಿ ಫಾರ್ವರ್ಡ್ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಒದಗಿಸಲಿದೆ. ಆದರೆ ಇದು ಸೆಂಟ್ ಸಂದೇಶಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಸ್ವೀಕರಿಸಿದ ಸಂದೇಶವನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿದರೆ ಅದರ ಮಾಹಿತಿ ಕೂಡ ತಿಳಿದುಕೊಳ್ಳಬಹುದಾಗಿದೆ. ಯಾವುದೇ ಸಂದೇಶವು 4ಕ್ಕಿಂತ ಹೆಚ್ಚು ಬಾರಿ ಫಾರ್ವರ್ಡ್ ಆದಲ್ಲಿ ಫ್ರೀಕ್ವೆಂಟ್ಲಿ ಫಾರ್ವರ್ಡ್ ಎಂಬ ಲೇಬಲ್ ಕಾಣಿಸಿಕೊಳ್ಳಲಿದೆ. ಆ ಮೂಲಕ ಜನಪ್ರಿಯ ಮೆಸೇಜ್ ಯಾವುದೆಂದು ಬಳಕೆದಾರರು ತಿಳಿಯಬಹುದು. ಹೆಚ್ಚು ಕಡೆ ವಿವಿಪ್ಯಾಟ್ ಮತ ತಾಳೆ ಸಾಧ್ಯವೇ? ಸುಪ್ರೀಂಕೋರ್ಟ್. ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆ ಬದಲಾಗಿ ಇನ್ನು ಹೆಚ್ಚಿನ ಬೂತ್ಗಳಲ್ಲಿನ ವಿವಿಪ್ಯಾಟ್ ಮತಗಳನ್ನು ತಾಳೆ ಹಾಕಿ ನೋಡಲು ಸಾಧ್ಯವೇ ಎಂದು ಮಾರ್ಚ್ 28 ಒಳಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂಕೋರ್ಟ್ ಸೋಮವಾರ ನಿರ್ದೇಶನ ನೀಡಿದೆ. ಮತದಾರರ ತೃಪ್ತಿಗಾಗಿ ವಿವಿಪ್ಯಾಟ್ ಸ್ಯಾಂಪಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ಕುರಿತು ಮಾರ್ಚ್ 28 ಸಂಜೆ 4 ಒಳಗೆ ಉತ್ತರ ನೀಡಬೇಕು. ಇದು ಸಂದೇಹದ ಪ್ರಶ್ನೆಯಿಲ್ಲ. ಇದರಲ್ಲಿ ಮತದಾರರ ತೃಪ್ತಿ ಅಡಗಿದೆ. ಯಾವುದೇ ಸಂಸ್ಥೆ ಸಲಹೆಗಳನ್ನು ಸ್ವೀಕರಿಸದಂತಹ ಕವಚದಲ್ಲಿಲ್ಲ. ಸುಧಾರಣೆಗೆ ಎಲ್ಲೆಡೆ ಅವಕಾಶ ಇದ್ದೇ ಇದೆ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹಾಗೂ ನ್ಯಾಯಾಧೀಶ ದೀಪಕ್ ಗುಪ್ತಾ ಅವರಿದ್ದ ಪೀಠ ತಿಳಿಸಿದೆ. ಇದೇ ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 1/4 ವಿಧಾನಸಭಾ ಕ್ಷೇತ್ರಗಳಲ್ಲಿನ ವಿವಿಪ್ಯಾಟ್ ಮತಗಳನ್ನು ಎಣಿಕೆ ಮಾಡಬೇಕು ಎಂದು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ 6 ರಾಷ್ಟೀಯ ಪಕ್ಷಗಳು, 15 ಪ್ರಾದೇಶಿಕ ಪಕ್ಷಗಳು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು 1 ಏಪ್ರಿಲ್ಗೆ ಮುಂದೂಡಿದೆ. ರಾಧಿಕಾ ಮನವಿಗೆ ನಾಚಿನೀರಾದ ರಾಮಾಚಾರಿ. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಪತ್ನಿ ನಟಿ ರಾಧಿಕಾ ಪಂಡಿತ್ ಅವರ ಮನವಿಗೆ ನಾಚಿಕೆ ಪಟ್ಟಿರುವ ಫೋಟೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ನಟಿ ರಾಧಿಕಾ ಪಂಡಿತ್ ಅವರು ಯಶ್ ಫೋಟೋವನ್ನ ತನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಯಶ್ ಮತ್ತು ರಾಧಿಕಾ ಅವರು ಒಟ್ಟಿಗೆ ಹೋಟೆಲ್ಗೆ ಹೋಗಿದ್ದು ಅಲ್ಲಿ ನಟ ಯಶ್ ತಮ್ಮ ಎರಡು ಕೈಗಳಿಂದ ನಾಚಿಕೊಂಡು ಮುಖ ಮುಚ್ಚಿಕೊಂಡು ಕುಳಿತಿದ್ದಾರೆ. ಯಶ್ ಎದುರು ಕುಳಿತಿದ್ದ ರಾಧಿಕಾ ಅವರು ಕೂಡಲೇ ಯಶ್ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದು ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಯಶ್ ಅವರ ಫೋಟೋಗೆ ತಮ್ಮ ಪತ್ನಿ ಫೋಟೋಗೆ ಫೋಸ್ ನೀಡಿ ಎಂದು ಕೇಳಿದಾಗ ರಾಕಿಂಗ್ ಸ್ಟಾರ್ ಯಶ್ ಹೀಗೆ ತುಂಬಾ ನಾಚಿಕೊಂಡಿದ್ದಾರೆಂದು ನಟಿ ರಾಧಿಕಾ ಫೋಟೋದೊಂದಿಗೆ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ. ರಾಧಿಕಾ ಅವರು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಅನೇಕ ಅಭಿಮಾನಿಗಳು ಕೂಡ ಕ್ಯೂಟ್, ಸೂಪರ್, ತುಂಬಾ ಮುದ್ದಾಗಿದೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಈ ಫೋಟೋ ಅಪ್ಲೋಡ್ ಮಾಡಿ 12 ಗಂಟೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಮಂದಿ ಲೈಕ್ಸ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಘರ್ಜಿಸಿದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಬಾಬುರಾವ್ ಚಿಂಚನ್ಸೂರ್. ಇಂದು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಚುನಾವಣೆ ನಿರ್ವಹಣಾ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ನಿನ್ನೆ ನನ್ನ ನೋಟಿಸ್ ಜಾರಿ ಮಾಡಿದ ಕಾರಣ ನನ್ನ ವಕೀಲರ ಜೊತೆ ಹಾಜರಾಗಿ ರಾಜೀನಾಮೆ ನೀಡಿದ ಬಗ್ಗೆ ಸಮರ್ಥವಾಗಿ ಮಂಡಿಸಿದರು. ರಾಜೀನಾಮೆ ಅಂಗೀಕರಿಸದೆ ನನ್ನ ಕೋರ್ಟ್ ಮಾರ್ಷಲ್ನಲ್ಲಿ ಕೂಡಿಸಿ ಅತಿ ಮುಜುಗರ ಅನುಭವಿಸುವಂತಾಗಿ ಕೆಲವು ಸನ್ನಿವೇಶ ನಿರ್ಮಾಣವಾಗಿತ್ತು. ಮೊದಲ ಬಾರಿಗೆ ರಮೇಶ್ ಕುಮಾರ್ ಅವರು ಎಂತಹ ನಿರ್ಣಯ ಕೈಗೊಂಡು ನಿರಾಸೆ ಮೂಡಿಸಿದರು. ನಾನು ಕಾನೂನು ಪ್ರಕಾರ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರ ಬಗ್ಗೆ ಜೊತೆ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿ ಸಂಸದಾಗಿ ದೆಹಲಿ ಹೋಗುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಬಾಬುರಾವ್ ಚಿಂಚನ್ಸೂರ್ ಅವರು, ಅಕ್ಷರಶಃ ಸಿಂಹದಂತೆ ಗರ್ಜಿಸಿದ ಅವರು, ನಾವು ಈ ಬಾರಿ ಎಲ್ಲರೂ ಸೇರಿ ಉಮೇಶ್ ಜಾಧವ್ ಅವರಿಗೆ ಮತ ನೀಡಿ ಪಾರ್ಲಿಮೆಂಟ್ಗೆ ಕಳಿಸೋಣ ಎಂದು ಬಾಬುರಾವ್ ಚಿಂಚನ್ಸೂರ್ ಅವರು ಖರ್ಗೆ ವಿರುದ್ದ ಕೂಡ ಹರಿಹಾಯ್ದರು. ವೇದಿಕೆ ಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್, ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಜಿಲ್ಲಾ ಅಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಹಿರಿಯ ಮುಖಂಡರಾದ ಸುಭಾಷ್ ಬಿರಾದರ್, ಮಹಂತಗೌಡ ಪಾಟೀಲ್, ರವಿ ಬಿರಾದರ್, ದಯಾಗಂಧ್ ಹರ್ವಾಡ್ಕರ್, ವಿಜಯಕುಮಾರ್ ಹಲ್ಕಟ್ಟಿ, ರಾಜು ವಾಡೇಕರ್ ಮತ್ತು ಇತರರು ಹಾಜರಿದ್ದರು. ಮೊನ್ನೆ ಎಷ್ಟು ರೂಪಾಯಿ ಕಳ್ಸ ಹೇಳಲ್ಲ ಮೀಡಿಯಾದವ್ರಲ್ಲ, ಎನ್ ವಿ ಗ್ರೌಂಡ್ ಖಾಲಿ ಇತ್ತು, ಎನ್ ವಿ ಗ್ರೌಂಡ್ ಖಾಲಿ ಇತ್ತು ಅಂತ ಹೇಳ, ವಿ ಐ ಪಿ ಚೇರ್ ಖಾಲಿ ಇದ್ದು ಇಲ್ಲಿ ಹೇಳ್ತಾರೆ. ಬಿಜೆಪಿದಾಗೆಲ್ಲ ಅಪ್ಪರ್ ಕಮ್ಯುನಿಟಿ ಪಾರ್ಟಿ ಅಂತ ಹೇಳ್ತಾರೆ. ಈ ಮಾಲಿಕ್ ಅವ್ರು ಯಾವ ಜಾತಿ, ಡಾಕ್ ಉಮೇಶ್ ಜಾಧವ್ ಯಾವ ಜಾತಿ, ನಮ್ಮ ರವಿಕುಮಾರ್ ಅವ್ರು ಯಾವ ಜಾತಿ, ಕೋಲಿ ಮತ್ತೆ ಯಾರಪ್ಪ ಯಾವ ಜಾತಿ ಅವ್ರು, ಈಗ ಎಲ್ಲ ಇಲ್ಲಿ ಏನಪ್ಪ ಅಂತಂದ್ರೆ ಗುಲ್ಬರ್ಗಾದ ಇತಿಹಾಸದಲ್ಲೇ ಇನ್ನೊಂದು 2 ವರ್ಷದಾಗ
ಪೂರ್ತಿ ಎಲ್ಲ ಕಡೆ ನಮ್ಮ ಬಿಜೆಪಿ ಎಂಎಲ್ಎ ಇದನ್ನು ಮಾಡ್ತೀವಿ. ನಾವು ಎಲ್ಲ ಒಂದಾಗಿ, ನಮಗೆ ಗೊತ್ತಾಗಿದೆ ಈಗ ಇಂಗ್ಲಿಷ್ ಹೇಳ್ತಾರ ಎಷ್ಟೇ ಒಂದು ಸೆಕೆಂಡ್ ಮಾಡಬೇಕಾಯ್ತು, ಎಷ್ಟೇ ಒಂದ್ ಸೆಕೆಂಡ್ ಮತ್ತು ಒಂದು ದಿವಸನೂ ಸಹಿತ ಪಾರ್ಲಿಮೆಂಟ್ ಕೋಲಿ ಕಮಿಟಿ ಎಷ್ಟೇ ಮಾಡ್ಬೇಕಂತ ಮಾತಾಡಿ ಹೆಸರೇ ತಗೊಂಡಿಲ್ಲ. ಕೋಲಿ ಸಮುದ್ರ ಆಸ್ ಬರ್ಲಿಕ್ಕೆ ಅವರು ಮಂತ್ರಿ ಆಗ್ಲಿಕ್ಕೆ ನಮ್ಗೆ ಓಟ್ ಬೇಕು, ಅಧಿಕಾರಿಗೆ ನಮ್ಗೆ ಓಟ್ ಬೇಕು. ಆದ್ರೆ ಕಬ್ಬುಲಿಗೆ ಒಂದು ಸಲ ಪಾರ್ಲಿಮೆಂಟ್ ಮಾತಾಡಿಲ್ಲ, 70 ವರ್ಷ ಕಾಂಗ್ರೆಸ್ ಒಟ್ಟು ಮಾತಾಡಿದ್ರು ಎಷ್ಟೇ ಕರಿಗೆ. ಆದ ಕಾರಣ ಇವತ್ತಿನ ದಿವಸ ನಾವು ಗಮನಿಸ್ಬೇಕು. ಇವತ್ತ ಮೋದಿಯವರಿಗೆ ನಾನು ರಿಕ್ವೆಸ್ಟ್ ಮಾಡಿದಾಗ ಈಗಾಗಲೇ ರವಿಕುಮಾರ್ ಹೇಳಿದ್ರು ಇವತ್ತ ಸ್ವಾತಂತ್ರ್ಯಕ್ಕೆ 72 ವರ್ಷ ಆದರೂ ಸಹಿತ ಕಾಂಗ್ರೆಸ್ನವರು ಕೋಳಿ ಸಮಾಜ ಗುರುತಿಸಿಲ್ಲ. ಇದು ಈ ಹೊತ್ತಿನ ಸುದ್ದಿ. ಹೀಗೆ ನೋಡ್ತಾ ಇರಿ.